ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಕೆಲವು ದಿನಗಳ ಹಿಂದೆ ಮಾಜಿ ಶಾಸಕರಾದಂಥ ಸಂಜಯ್ ಪಾಟೀಲ್ ಅವರು ರಾಜಹಂಸಗಡ್ ಕಿಲ್ಲಾ ಅಭಿವೃದ್ಧಿ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಯ ಅನುದಾನದ ಬಗ್ಗೆ ಕೆಲವೊಂದು ದಾಖಲಾತಿಗಳನ್ನು ಮಾಧ್ಯಮಕ್ಕೆ ರಿಲೀಸ್ ಮಾಡಿದರು. ಆ ಎಲ್ಲ ದಾಖಲಾತಿಗಳು ನಾನು ನೋಡಿಲ್ಲ, ಆದರೆ ಅವರು ನೀಡಿದಂಥ ಮಾಹಿತಿಗಳು ಸತ್ಯಕ್ಕೆ ದೂರವಾದದ್ದು. ಮಾನ್ಯ ಶಾಸಕರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶಾಸಕರಾದ ನಂತರ 2018ರಲ್ಲಿ ಯಾವತ್ತು ಸಮ್ಮಿಶ್ರ ಸರ್ಕಾರ ಇತ್ತು, ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಗಳಾಗಿದ್ದರು, ಶಿವಾಜಿ ಮಹಾರಾಜರ ಮೂರ್ತಿಯ ಸಲುವಾಗಿ 50 ಲಕ್ಷ ರೂಪಾಯಿ ಅನುದಾನವನ್ನು ನಾವು ಕೇಳಿದ್ವಿ. ಆ ಅನುದಾನವನ್ನು ಕೇಳಿದಂಥ ಲೆಟರು, ನಂತರ ಅನುದಾನವನ್ನು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರವರು ನಮಗೆ ಸ್ಯಾಂಕ್ಷನ್ ಮಾಡಿದಂಥ ಲೆಟರ್ ಪ್ರತಿಯನ್ನು ಇವತ್ತು ತಮ್ಮ ಮಾಹಿತಿಗಾಗಿ ಒದಗಿಸ್ತಾ ಇದ್ದೀನಿ. ತದನಂತರ ಆಗಿನ ಸಮಯದಲ್ಲಿ ಸಾರಾ ಮಹೇಶ್ ಅವರು ಪ್ರವಾಸೋದ್ಯಮ ಇಲಾಖೆಯ ಮಂತ್ರಿಗಳಾಗಿದ್ದರು, ಅವರ ಹತ್ರ ನಾವು ಕೋಟೆ ಆವರಣ ಸುಧಾರಣೆ ಸಲುವಾಗಿ, ಅಭಿವೃದ್ಧಿಯ ಸಲುವಾಗಿ ಸುಮಾರು 5 ಕೋಟಿ ರೂಪಾಯಿ ಅನುದಾನವನ್ನು ಕೇಳಿದ್ವಿ. ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮನವಿಗೆ ಸ್ಪಂದಿಸಿ ಸಾರಾ ಮಹೇಶ್ ಅವರು 5 ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿದ್ರು. ಅದರಲ್ಲಿ ಮೊದಲನೇ ಕಂತಾಗಿ 2.5 ಕೋಟಿ ರೂಪಾಯಿ ಅನುದಾನವನ್ನು ಸ್ಯಾಂಕ್ಷನ್ ಮಾಡಿದಂಥ ಲೆಟರ್ ಪ್ರತಿಯನ್ನು ಕೂಡ ಇವತ್ತು ತಮ್ಮ ಮಾಹಿತಿಗಾಗಿ ನಾವು ಕೊಡ್ತಾ ಇದ್ದೀವಿ. ಮಾಧ್ಯಮ ಮಿತ್ರರು ಇಲ್ಲಿ ಗಮನಿಸಬೇಕು, ಬದಲಾವದ ಸಮಯದಲ್ಲಿ ಸಮ್ಮಿಶ್ರ ಸರ್ಕಾರ ಪತನವಾದ ನಂತರ ಬಂದಂತಹ ಬಿಜೆಪಿ ಸರ್ಕಾರದ ಪ್ರವಾಸೋದ್ಯಮ ಸಚಿವರಾದಂಥ ಸಿ ಟಿ ರವಿ ಅವರು ಆ 5 ಕೋಟಿ ಅನುದಾನವನ್ನು ತಡೆಹಿಡಿದ್ಬಿಟ್ಟು ಅದನ್ನ 3 ಕೋಟಿಗೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಆದರೆ ಆ ಪ್ರತಿಯನ್ನು ತಮಗೆ ನಾವು ಇವತ್ತು ಸಲ್ಲಿಸ್ತಾ ಇದ್ದೀವಿ. ಆದರೆ ಆ 3 ಕೋಟಿ ರೂಪಾಯಿ ಅನುದಾನವು ಸಿ ಟಿ ರವಿಯವರ ಸಮಯದಲ್ಲಿಯೂ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರಕ್ಕೆ ಬರಲಿಲ್ಲ, ತದನಂತರ ಸಿಪಿ ಯೋಗೇಶ್ವರ್ ಅವರ ಸಮಯದಲ್ಲೂ ಕೂಡ ಅದು ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರಕ್ಕೆ ಬರಲಿಲ್ಲ. ನಂತರ ಬಂದಂತ ಮಾನ್ಯ ಸಚಿವರಾದಂತಹ ಆನಂದ್ ಸಿಂಗ್ ಅವರು ಆ ಒಂದು ಅನುದಾನವನ್ನ ನಮಗೆ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರಕ್ಕೆ ರಾಜಹಂಸಗಡ್ ಕಿಲ್ಲಾ ಅಭಿವೃದ್ಧಿ ಸಲುವಾಗಿ ನಮಗೆ ಅನುಕೂಲ ಮಾಡಿಕೊಟ್ರು. ಆ ಒಂದು ಪ್ರತಿ 2022 ಜೂನ್ ತಿಂಗಳಲ್ಲಿ ಆ ಏನು ಅನುದಾನ ಟೆಂಡರ್ ಮೂಲಕ ಪ್ರಕ್ರಿಯೆ ಆಯಿತು, ಆ ಒಂದು ಪ್ರತಿಯನ್ನು ಕೂಡ ಮಾಧ್ಯಮ ಸ್ನೇಹಿತರ ಮಾಧ್ಯಮದವರ ಒಂದು ಅನುಕೂಲಕ್ಕಾಗಿ ನಿಮ್ಮ ನಾಲೆಜ್ಗಾಗಿ ನಾನು ಇವತ್ತು ಪ್ರತಿಯನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ಎಲ್ಲ ಪ್ರತಿಗಳನ್ನು ತಾವು ನೋಡಬಹುದು. ಮಾನ್ಯ ಶಾಸಕರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸತತ ಪ್ರಯತ್ನದಿಂದ ಈ ಎಲ್ಲ ಅನುದಾನವನ್ನು ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಯ ಒಂದು ಕೆಲಸಕ್ಕಾಗಿ 50 ಲಕ್ಷ ಇರಬಹುದು, ಮತ್ತು ಆ ಒಂದು ರಾಜಹಂಸಗಡ್ ಕಿಲೆಯ ಅಭಿವೃದ್ಧಿಗಾಗಿ 3 ಕೋಟಿ ಅನುದಾನ ಇರಬಹುದು, ಇದೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಯತ್ನದಿಂದ ಬಂದಿದ್ದು. ಈಗ ಇವ್ರು ಹೇಳ್ತಾ ಇರಬಹುದು ಬೇರೆ ಬೇರೆ ದಾಖಲಾತಿಗಳನ್ನು ಕೊಟ್ಟು, ಅವೆಲ್ಲ ಸತ್ಯಕ್ಕೆ ದೂರವಾದ ದಾಖಲಾತಿಗಳು. ನಿಜಾಂಶವನ್ನು